आत्मीय वीक्षक नमस्कार सीसी टिप्स ऑफिशियल चैनल के तमेलू स्वागत प्रिय वीक्षक नैनल सब्सक्राइब आगे एल वीक्षकू तुम हृदय धन्यवाद इन यारू नम चल सब्सक्राइब आगे सब्सक्राइब आगोद्रूलक नमल हेत वीडियो इष्ट आगदी लाइक शेर तपदे कमेंट प्रिय वीक्षक नावी वीडियो साइकिक नंबर डेस्टिनी नंबर एंड नेम नंबर ई मूरु संख्येगळ बग्गे नोडोण प्रतियोब्ब व्यक्तिगू ई मूरु संख्येगळु प्रमुख आधारवागिरुत्तदे ई संख्याशास्त्रदल्लि नोडोण मोदलिगे साइकिक नंबर अंद्रे साइकिक नंबर अंत हेळिद्रे आत्म संख्ये अंत हेळि करितीवि डेस्टिनी नंबर अंत हेळिद्रे विधि संख्ये अंत हेळ्तीवि अनंतर नेम नंबर अंद्रे हेसरिन संख्ये नाम संख्ये ಈ ಮೂರು ಸಂಖ್ಯೆಗಳ ಆಧಾರದ ಮೇಲೆ ಒಂದಷ್ಟು ಮಾಹಿತಿಗಳನ್ನು ಮತ್ತು ಜಾಗೃತೆಗಳನ್ನು ಆ ವ್ಯಕ್ತಿಗಳು ಪಡೆಯಬಹುದು ಅವುಗಳನ್ನು ಫಾಲೋ ಮಾಡಿದರೆ ಅವರ ಜೀವನದಲ್ಲಿ ಖಂಡಿತ ಒಳ್ಳೆಯ ಫಲಗಳನ್ನು ಪಡೆಯಬಹುದು ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಬಹಳ ಪ್ರಮುಖವಾದಂತ ವಿಷಯಗಳು ಇರ್ತವೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅನಂತರ ಈ ವಿಡಿಯೋದಲ್ಲಿ ಬರತಕ್ಕಂತ ವಿಷಯಗಳು ವೀಕ್ಷಕರಿಗೆ ತುಂಬಾ ಅನುಕೂಲ ಆಗುವ ರೀತಿಯಲ್ಲಿ ನಾನು ಇಲ್ಲಿ ಅಂಶಗಳನ್ನು ಫ್ರೇಮ್ ಮಾಡಿದ್ದೀನಿ ಪ್ರತಿಯೊಬ್ಬರು ಸಹ ಈ ವಿಡಿಯೋ ನೋಡಿದ ಮೇಲೆ ಅವರವರ ಸೈಕಿಕ್ ನಂಬರ್ ಯಾವುದು ಮತ್ತು ಡೆಸ್ಟಿನಿ ನಂಬರ್ ಯಾವುದು ಮತ್ತು ನೇಮ್ ನಂಬರ್ ಯಾವುದು ತಿಳ್ಕೊಬಹುದು ಆ ನಂಬರ್ಗಳಿಗೆ ಏನೆಲ್ಲ ಫಲಗಳು ಬರುತ್ತೆ ಅನ್ನೋದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಾನು ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಸೈಕಿಕ್ ನಂಬರ್ ಹೇಗಿರುತ್ತೆ ಡೆಸ್ಟಿನಿ ನಂಬರ್ ಹೇಗಿರುತ್ತೆ ಮತ್ತು ನೇಮಿಂಗ್ ನಂಬರ್ ಹೇಗಿರುತ್ತೆ ಒಂದು ಉದಾಹರಣೆಯಾಗಿ ತಗೊಂಡು ನಾನು ಇಲ್ಲಿ ವಿವರಣೆ ಕೊಡ್ತಾ ಇದ್ದೀನಿ ಈ ಸೈಕಿಕ್ ನಂಬರ್ ಡೆಸ್ಟಿನಿ ನಂಬರ್ ಮತ್ತು ನೇಮ್ ನಂಬರ್ ಈ ಮೂರು ಸಹ ಆ ವ್ಯಕ್ತಿಯ ಜನ್ಮ ದಿನಾಂಕದ ಮೇಲೆ ಅವಲಂಬಿತವಾಗಿರುತ್ತೆ ಇಲ್ಲಿ ಒಂದಷ್ಟು ಗೊಂದಲಗಳು ಉಂಟಾಗಬಹುದು ಉದಾಹರಣೆಗೆ ಈ ಜನ್ಮ ದಿನಾಂಕ ಅಂತ ಬಂದಾಗ ನಿರ್ದಿಷ್ಟವಾಗಿ ಜನಿಸಿರುವ ದಿನಾಂಕ ದಾಖಲಾತಿಗಳಲ್ಲಿ ಇರೋದಿಲ್ಲ ಕೆಲವರಿಗೆ ಆಗ ಒಂದಷ್ಟು ಗೊಂದಲ ಆಗುತ್ತೆ ಸರ್ ನಾನು ನಿಜವಾಗಿ ಹುಟ್ಟಿದ ತಾರೀಕು ಇದು ಆದರೆ ಡಾಕ್ಯುಮೆಂಟ್ಸ್ ಅಲ್ಲಿ ಈ ರೀತಿ ಇದೆ ಅಂತ ಒಂದು ಸಮಸ್ಯೆ ಬರಬಹುದು ನಾವು ಯಾವುದನ್ನು ಪರಿಗಣಿಸಬೇಕು ಅಂತ ಹೇಳಿಬಿಟ್ಟು ಖಂಡಿತ ಅದರಲ್ಲ ಅನುಮಾನನೇ ಬೇಡ ಯಾವುದು ಪಾಪ್ಯುಲಾರಿಟಿ ಇರುತ್ತೋ ಅದು ಈ ಸಂಖ್ಯಾಶಾಸ್ತ್ರದಲ್ಲಿ ಪರಿಗಣನೆಗೆ ಬರುತ್ತೆ ಅಂದರೆ ಯಾವ ಡೇಟ್ ಆಫ್ ಬರ್ತ್ ನಿಮ್ಮ ದಾಖಲಾತಿಗಳಲ್ಲಿ ಇದೆಯೋ ಅಥವಾ ರೂಢಿಯಲ್ಲಿದೆಯೋ ಅಥವಾ ಬಳಕೆಯಲ್ಲಿದೆಯೋ ಅಥವಾ ಪಾಪ್ಯುಲರ್ ಆಗಿದೆಯೋ ಆ ಜನ್ಮ ದಿನಾಂಕವನ್ನು ಅನುಮಾನವಿಲ್ಲದೆ ಪರಿಗಣನೆಗೆ ಈ ಸಂಖ್ಯಾಶಾಸ್ತ್ರದಲ್ಲಿ ತಗೋಬಹುದು ಈ ಕಾರಣ ಇದಕ್ಕೆ ಯಾವುದೇ ಒಂದು ಸಂಶಯಗಳು ಬೇಡ ಅನಂತರ ಹೆಸರು ಈ ಹೆಸರು ರೂಢಿನಾಮ ಬೇರೆ ಇರುತ್ತೆ ದಾಖಲಾತಿಗಳಲ್ಲಿ ಬೇರೆ ಇರುತ್ತೆ ಹಾಗಾಗಿ ಇಲ್ಲಿ ನೀವು ಹೆಚ್ಚಾಗಿ ಏನು ಬಳಸ್ತೀರೋ ಹೆಸರಾಗ್ಬೋದು ಡೇಟ್ ಆಫ್ ಬರ್ತ್ ಆಗ್ಬೋದು ಸಂಖ್ಯೆಗಳಾಗ್ಬೋದು ನೀವು ಹೆಚ್ಚಾಗಿ ಬಳಸುವ ಅಂದರೆ ಪಾಪ್ಯುಲಾರಿಟಿ ಹೆಚ್ಚಾಗಿ ಬಳಸುವ ಹೆಸರನ್ನು ಇಲ್ಲಿ ಅನ್ವಯ ಮಾಡ್ಕೋಬೇಕಾಗತ್ತೆ ಮುಂದೆ ನೋಡೋಣ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಇಲ್ಲಿ ಡೇಟ್ ಆಫ್ ಬರ್ತು ಇಲ್ಲಿ ಸೈಕಿಕ್ ನಂಬರು ಡೆಸ್ಟಿನಿ ನಂಬರು ನೇಮ್ ನಂಬರು ಈ ಮೂರು ನಂಬರ್ ಇಲ್ಲಿ ಡೇಟ್ ಆಫ್ ಬರ್ತ್ ಡಿ ಓ ಬಿ ಒಂದು ಎಕ್ಸಾಂಪಲ್ ಆಗಿ ನಾನಿಲ್ಲಿ ಒಂದು ಡೇಟ್ ಆಫ್ ಬರ್ತ್ಸನ್ನು ತೊಗೊತೀನಿ ಇಲ್ಲಿ ಮೊದಲಿಗೆ ಡೇಟ್ ಆಫ್ ಬರ್ತ್ ಪ್ಯಾಟರ್ನ್ ಹೇಗಿರಬೇಕು ಅಂತೇಳಿದ್ರೆ ಮೊದಲಿಗೆ ಡೇಟು ಆನಂತರ ತಿಂಗಳು ಆನಂತರ ವರ್ಷ ಇಲ್ಲಿ ಡೇಟು ಟೂ ಡಿಜಿಟ್ಸಲ್ಲಿ ಬರ್ಬೋದು ಅದಕ್ಕೆ ಇಲ್ಲಿ ಎರಡು ಬಾಕ್ಸ್ ತೊಗೊಂಡಿದ್ದೀನಿ ಇದು ಮಂತು ಇದು ಇಯರ್ ಈ ರೀತಿ ತೊಗೊಳ್ಳಿ ಅಕಸ್ಮಾತ್ ಸಿಂಗಲ್ ನಂಬರ್ ಬಂದರೆ ಅದು ಹಿಂದ್ಗಡೆ ಸೊನ್ನೆ ಇರುತ್ತೆ ಅದೆಲ್ಲರೂ ಅಂಡರ್ಸ್ಟ್ಯಾಂಡ್ ಗೊತ್ತಿರೋ ವಿಚಾರ ನಾನಿಲ್ಲಿ ಉದಾಹರಣೆಯಾಗಿ ಐದು ಐದನೇ ತಾರೀಕು ನಾಲ್ಕನೇ ತಿಂಗಳು 1972 ಈ ಒಂದು ಜನ್ಮದಿನಾಂಕವನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ಈ ಒಂದು ಉದಾಹರಣೆಯ ಜನ್ಮದಿನಾಂಕದಿಂದ ನಾವಿಲ್ಲಿ ಸೈಕಿಕ್ ನಂಬರು ಮತ್ತು ಡೆಸ್ಟಿನಿ ನಂಬರು ಮತ್ತು ನೇಮ್ ನಂಬರನ್ನು ನೋಡೋಣ ಇಲ್ಲಿ ಸೈಕಿಕ್ ನಂಬರ್ ಅಂದರೆ ಆತ್ಮಸಂಖ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಜನ್ಮ ದಿನಾಂಕವನ್ನು ಮಾತ್ರ ಪರಿಗಣನೆ ತೆಗೆದುಕೋಬೇಕಾಗತ್ತೆ ತಿಂಗಳು ಮತ್ತು ಇಸವಿಯನ್ನು ಅಲ್ಲ ಜನ್ಮ ದಿನಾಂಕ ಏನಿದೆ ಅದು ಒಂದು ಮಾತ್ರ ಸೈಕಿಕ್ ನಂಬರ್ ಅನಿಸ್ಕೊಡುತ್ತೆ ಅದು ಆತ್ಮಸಂಖ್ಯೆ ಅನಿಸ್ಕೊಡುತ್ತೆ ಅವ್ರಿಗೆ ಅಂತ ಹೇಳಿ ಈ ಜನ್ಮ ದಿನಾಂಕದಲ್ಲಿ ಹುಟ್ಟಿರುವ ವ್ಯಕ್ತಿಗೆ ಐದು ಸೈಕಿಕ್ ನಂಬರ್ ಇಲ್ಲಿ 05 ಅಂತ ಕರಿಬೋದು ಈ 0 ಅಂತ ಹೇಳಿದ್ರೆ ಇಲ್ಲಿ ವ್ಯಾಲ್ಯೂ ಇರಲ್ಲ ಒಟ್ಟು ಇದು 5 ಅಂತ ಕರಿಬೋದು 5 ಸೈಕಿಕ್ ನಂಬರ್ ಆಗುತ್ತೆ ಆತ್ಮಸಂಖ್ಯೆ ಆಗುತ್ತೆ ಈ ಆತ್ಮಸಂಖ್ಯೆ 5 ಕ್ಕೆ ಏನೆಲ್ಲ ಫಲಗಳಿರ್ತವೆ ಅದು ನೋಡಿಕೊಂಡು ಸಂಖ್ಯಾಶಾಸ್ತ್ರದಲ್ಲಿ ತಿಳ್ಕೊಬೋದು ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮುಂದಿನ ವಿಡಿಯೋಗಳಲ್ಲಿ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೇನೆ ನಿರೀಕ್ಷಿಸಿ ಇಲ್ಲಿ ಸೈಕಿಕ್ ನಂಬರ್ 5 ಬಂತು ಮುಂದಿನ ವಿಡಿಯೋಗಳಲ್ಲಿ ನಾನು ಪ್ರತಿಯೊಂದು ಸಂಖ್ಯೆಗೂ ಆ ಸೈಕಿಕ್ ನಂಬರ್ 1, 2, 3, 4, 5 ಈ ಥರ 9ವರೆಗೂ ಆ ಸೈಕಿಕ್ ನಂಬರ್ವರೆಗೂ ಏನೆಲ್ಲ ಫಲಗಳಿರ್ತವೆ ಏನೆಲ್ಲ ನಾವು ಪ್ರಿಕಾಷನ್ಸ್ ತೊಗೋಬೇಕು
ಬಿಹೇವಿಯರ್ಸ್ ಅಲ್ಲಿ ಏನಾದರೂ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡಲಿದ್ದೇನೆ, ಅದೊಂದು ನಿರೀಕ್ಷೆ ಇರಲಿ. ಈಗ ನಾವು ಡೆಸ್ಟಿನಿ ನಂಬರಿಗೆ ಬಂದರೆ ಏನು ಡೆಸ್ಟಿನಿ ನಂಬರ್ ಅಂತಂದರೆ ವಿಧಿ ಸಂಖ್ಯೆ. ಇಲ್ಲಿ ಡೆಸ್ಟಿನಿ ನಂಬರ್ ಅಂತ ಹೇಳಿದ್ರೆ ದಿನಾಂಕ ಪ್ಲಸ್ ತಿಂಗಳು ಸಂಖ್ಯೆ ಪ್ಲಸ್ ಇಸವೆ ಸಂಖ್ಯೆ ಈ ಮೂರನ್ನು ಕೂಡಿದಾಗ ಬರುವ ಸಂಖ್ಯೆ ವಿಧಿ ಸಂಖ್ಯೆ ಆಗುತ್ತೆ, ಡೆಸ್ಟಿನಿ ಸಂಖ್ಯೆ ಆಗುತ್ತೆ, ಡೆಸ್ಟಿನಿ ನಂಬರ್ ಆಗುತ್ತೆ. ನೋಡೋಣ, ಇಲ್ಲಿ ಐದು ಪ್ಲಸ್ ನಾಲ್ಕು ಪ್ಲಸ್ ಒಂದು ಪ್ಲಸ್ ಒಂಬತ್ತು ಪ್ಲಸ್ ಏಳು ಪ್ಲಸ್ ಎರಡು ಈ ಎಲ್ಲ ಕೂಡಿದರೆ ಆ ವ್ಯಕ್ತಿಗೆ ಡೆಸ್ಟಿನಿ ಸಂಖ್ಯೆ ಅಥವಾ ವಿಧಿ ಸಂಖ್ಯೆ ಗೊತ್ತಾಗುತ್ತೆ. ಇಲ್ಲಿ ನೋಡಿರಿ, ಐದು ನಾಲ್ಕು ಒಂಬತ್ತು, ಒಂಬತ್ತು ಒಂದು ಹತ್ತು, ಹತ್ತು ಒಂಬತ್ತು ಹತ್ತೊಂಬತ್ತು, ಹತ್ತೊಂಬತ್ತು ಏಳು ಇಪ್ಪತ್ತಾರು, ಇಪ್ಪತ್ತಾರು ಎರಡು ಇಪ್ಪತ್ತೆಂಟು. ನೋಡಿರಿ, ಇಪ್ಪತ್ತೆಂಟು ಈ ವ್ಯಕ್ತಿಯ ಡೆಸ್ಟಿನಿ ಸಂಖ್ಯೆ. ಇಲ್ಲಿ ಈ ಎರಡೂ ಡಿಜಿಟ್ಸನ್ನು ಸಿಂಗಲ್ ಡಿಜಿಟ್ ನಾವು ರಿಡ್ಯೂಸ್ ಮಾಡ್ಕೋಬೇಕಾಗುತ್ತೆ. ಆಗ ನಾವೇನು ಮಾಡಬೇಕು, ಇಲ್ಲಿ ಎರಡು ಪ್ಲಸ್ ಎಂಟು ಅಂತೇಳಿ ಹತ್ತು ಬರುತ್ತೆ, ತಿರ್ಗಿ ಡಬಲ್ ಡಿಜಿಟ್ ಬಂತು, ಮತ್ತೆ ಅದನ್ನು ಒಂದು ಸಂಖ್ಯೆಯಾಗಿ ಮಾಡ್ಕೋಬೇಕಂದ್ರೆ ಇಲ್ಲಿ ಒಂದು ಬರುತ್ತೆ. ಇದು ಆ ವ್ಯಕ್ತಿಯ ಡೆಸ್ಟಿನಿ ಸಂಖ್ಯೆ. ಈ ಜನ್ಮ ದಿನಾಂಕದ ವ್ಯಕ್ತಿಯ ಸೈಕಿಕ್ ನಂಬರ್ ಐದಾದರೆ ಡೆಸ್ಟಿನಿ ಸಂಖ್ಯೆ ಒಂದಾಗುತ್ತೆ. ಈ ರೀತಿ ನಿಮ್ಮ ಜನ್ಮ ದಿನಾಂಕಗಳನ್ನು ನೀವೇ ನೋಡಿಕೊಂಡು ಆ ನಂಬರ್ಸನ್ನು ಕಂಡುಹಿಡ್ಕೋಬಹುದು. ಈಗ ನಮಗೆ ಡೆಸ್ಟಿನಿ ನಂಬರ್ ಆಯಿತು, ಈಗ ನಾವು ನೇಮ್ ನಂಬರ್ಗೆ ಹೋಗೋಣ. ಇಲ್ಲಿ ನೇಮ್ ನಂಬರ್ ಅಂತ ಹೇಳಿದ್ರೆ ಇಂಗ್ಲೀಷ್ ಭಾಷೆಯ ಅಕ್ಷರಗಳನ್ನು ಬಳಸ್ಕೋಬೇಕಾಗತ್ತೆ. ಉದಾಹರಣೆ, ನಾನಿಲ್ಲಿ ಈ ಥರ ಹರೀಶ್ ಅಂತೇಳಿ ತಗೊಂಡಿದ್ದೀನಿ, ಎಚ್ ಎ ಆರ್ ಐ ಎಸ್ ಎಚ್. ನಾನಿಲ್ಲಿ ಒಂದು ಪಟ್ಟಿ ಕೊಟ್ಟಿದ್ದೀನಿ, ಯಾವ್ಯಾವ ಅಕ್ಷರಗಳು ಯಾವ್ಯಾವ ಸಂಖ್ಯೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟಿ. ನೋಡಿ, ಇಲ್ಲಿ ಎ ಐ ಜೆ ಕ್ಯೂ ವೈ ಈ ಐದು ಅಕ್ಷರಗಳು ಒಂದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆನಂತರ ಬಿ ಲೆಟರ್ ಬಿ ಕೆ ಆರ್ ಈ ಮೂರು ಲೆಟರ್ಸು ಎರಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸಿ ಜಿ ಎಲ್ ಎಸ್ ಈ ನಾಲ್ಕು ಅಕ್ಷರಗಳು ಮೂರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಡಿ ಎಮ್ ಟಿ ಈ ಮೂರು ಅಕ್ಷರಗಳನ್ನು ನಾಲ್ಕು ರೆಪ್ರೆಸೆಂಟ್ ಮಾಡುತ್ತೆ. ಇ ಎಚ್ ಎನ್ ಎಕ್ಸ್ ಈ ನಾಲ್ಕು ಅಕ್ಷರಗಳನ್ನು ಐದು ರೆಪ್ರೆಸೆಂಟ್ ಮಾಡುತ್ತೆ. ಯು ವಿ ಡಬ್ಲ್ಯೂ ಈ ಮೂರನ್ನು ನಂಬರ್ ಸಿಕ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಓ ಜೆಡ್ ಏಳು ಎಫ್ ಪಿ ಎಂಟು ಈ ರೀತಿ ಈ ಅಕ್ಷರಗಳನ್ನು ಈ ನಂಬರ್ಸು ರೆಪ್ರೆಸೆಂಟ್ ಮಾಡುತ್ತೆ. ಇದು ತಿಳ್ಕೊಂಡಿರ್ಬೇಕಾಗುತ್ತೆ. ಈಗ ನಾವು ಈ ಹೆಸರಿಗೆ ಈ ನಂಬರ್ಸನ್ನು ನೋಡೋಣ. ಇಲ್ಲಿ ಎಚ್ ಅಂದರೆ ಯಾವ ಸಂಖ್ಯೆ ರೆಪ್ರೆಸೆಂಟ್ ಮಾಡುತ್ತೆ ಹೆಚ್ಚನ್ನು ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಎಚ್ ಇಲ್ಲಿದೆ, ಐದನ್ನು ರೆಪ್ರೆಸೆಂಟ್ ಮಾಡುತ್ತೆ, ಐದನ್ನು ಬರ್ಕೋಬೇಕು ಇಲ್ಲಿ ಐದು. ಪ್ಲಸ್ ಎ ಒಂದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆನಂತರ ಆರ್ ನೋಡಿ, ಆರ್ ಇಲ್ಲಿದೆ, ಎರಡನ್ನು ರೆಪ್ರೆಸೆಂಟ್ ಮಾಡುತ್ತೆ. ಆನಂತರ ಐ ಒಂದು, ಆನಂತರ ಎಸ್ ಮೂರು, ಆನಂತರ ಹೆಚ್ ಹೆಚ್ ಅಂದರೆ ಐದು. ಈ ಎಲ್ಲ ಸಂಖ್ಯೆಗಳನ್ನು ಸಂಕಲನ ಮಾಡಬೇಕಾಗತ್ತೆ. ನೋಡಿರಿ, ಐದು ಒಂದು ಆರು, ಆರು ಎರಡು ಎಂಟು, ಎಂಟು ಒಂದು ಒಂಬತ್ತು, ಒಂಬತ್ತು ಮೂರು ಹನ್ನೆರಡು, ಹನ್ನೆರಡು ಐದು ಹದಿನೇಳು, ಹದಿನೇಳು ಬರುತ್ತೆ ಇಲ್ಲಿ. ಹದಿನೇಳನ್ನು ನಾವು ಮತ್ತೆ ಸ್ಪ್ಲಿಟ್ ಮಾಡಿ ಆ್ಯಡ್ ಮಾಡ್ಕೋಬೇಕು. ಒಂದು ಪ್ಲಸ್ ಏಳು ಈಕ್ವಲ್ಸ್ ಎಂಟು. ಇದು ಆ ವ್ಯಕ್ತಿಯ ನೇಮಿಂಗ್ ನಂಬರ್, ನಾಮ ಸಂಖ್ಯೆ. ಈ ರೀತಿ ವೀಕ್ಷಕರೇ, ನೀವು ಸಹ ನಿಮ್ಮ ಹೆಸರಿನ ಸಂಖ್ಯೆನ ಕಂಡುಕೊಳ್ಳಬಹುದು. ಆನಂತರ ಆ ಸಂಖ್ಯೆಗೆ ಏನೆಲ್ಲ ಫಲಗಳಿದೆ ಅನ್ನೋದನ್ನು ನನ್ನ ಚಾನಲ್ಗೆ ಬಂದರೆ ನಾನು ಒಂದಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರ್ತೇನೆ. ಯಾವ್ಯಾವ ನಾಮ ಸಂಖ್ಯೆಗೆ ಏನೆಲ್ಲ ಫಲಗಳಿರುತ್ತೆ, ಏನೆಲ್ಲ ಪ್ರೀ ಕಾನ್ಸಸ್ ತೊಗೋಬೇಕು ಅನ್ನೋದ್ರ ಬಗ್ಗೆ ನಾನು ಅಪ್ಲೋಡ್ ಮಾಡಲಿದ್ದೇನೆ. ಆ ಪ್ರಿಯ ವೀಕ್ಷಕರೇ, ನಾವೀಗ ಇಷ್ಟೊತ್ತು ಈ ಸೈಕಿಕ್ ನಂಬರ್ ಈ ಡೇಟ್ ಆಫ್ ಬರ್ತಲ್ಲಿ ಈ ದಿನಾಂಕದಲ್ಲಿ ಹುಟ್ಟಿರುವ ವ್ಯಕ್ತಿಯ ಸೈಕಿಕ್ ನಂಬರ್ ಐದು, ಅಂದರೆ ಡೆಸ್ಟಿನಿ ನಂಬರ್ ಒಂದು ಒಂದು ಬಂದಿತ್ತು. ಇದೆಲ್ಲ ಕೊಡಬೇಕು, ಐದು ಪ್ಲಸ್ ನಾಲ್ಕು ಪ್ಲಸ್ ಒಂದು ಒಂಬತ್ತು ಏಳು ಎರಡು ಕೊಡಿದ್ರೆ ಎಲ್ಲ ಒಂದು ಬರುತ್ತೆ, ಇಪ್ಪತ್ತೆಂಟು ಬರುತ್ತೆ, ಎರಡು ಎಂಟು ಹತ್ತಾಗುತ್ತೆ, ಒಂದು ಪ್ಲಸ್ ಒಂದು ಮಾಡಿದ್ರೆ ಒಂದಾಗುತ್ತೆ. ಇದು ಡೆಸ್ಟಿನಿ ನಂಬರು, ನೇಮ್ ನಂಬರ್ ಎಂಟು. ಈ ರೀತಿ ಸಂಖ್ಯೆಗಳು ನಿಮಗೆ ಲಭ್ಯ ಆಗುತ್ತೆ. ಇದು ಪ್ರತಿಯೊಬ್ಬರೂ ಸಹ ನಿಮ್ಮ ನಿಮ್ಮ ಜನ್ಮ ದಿನಾಂಕವನ್ನು ಬರ್ಕೊಂಡು ಅದಕ್ಕೆ ಸೈಕಿಕ್ ನಂಬರು ಮತ್ತು ಡೆಸ್ಟಿನಿ ನಂಬರು ಮತ್ತು ನೇಮ್ ನಂಬರನ್ನು ಕಾಣ್ಕೋಬಹುದು. ಇವುಗಳ ಆಧಾರದ ಮೇಲೆ
ನಾನು ಮುಂದಿನ ವಿಡಿಯೋಗಳಲ್ಲಿ ಯಾವ ಯಾವ ಹೆಸರಿಗೆ ಯಾವ ಯಾವ ಜನ್ಮ ದಿನಾಂಕದವರಿಗೆ ಯಾವ ಯಾವ ಸೈಕಿಕ್ ನಂಬರ್ನವರಿಗೆ ಯಾವ ಯಾವ ಡೆಸ್ಟಿನಿ ನಂಬರ್ನವರಿಗೆ ಯಾವ ನೇಮ್ ನಂಬರ್ನವರಿಗೆ ಲಕ್ಕಿ ಕಲರ್ಸ್ ಏನು ಲಕ್ಕಿ ಡೈರೆಕ್ಷನ್ಸ್ ಏನು ಲಕ್ಕಿ ನಂಬರ್ಸ್ ಏನು ಈ ಥರದ್ದೆಲ್ಲ ಒಂದಷ್ಟು ವಿಡಿಯೋಗಳು ನಿಮಗೆ ನಾನು ವಿಡಿಯೋವನ್ನು ಮಾಡಿ ನಿಮಗೆ ತಲುಪಿಸುತ್ತೇನೆ. ಪ್ರಿಯ ವೀಕ್ಷಕರೇ, ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕಾಗಿ ನಿಮಗೆಲ್ಲ ಧನ್ಯವಾದಗಳು.